ನಮಸ್ಕಾರ ಈ ವಿಡಿಯೋದಲ್ಲಿ ನಾವು OPS ಸ್ಟುಡಿಯೋದ ಬಗ್ಗೆ ಕೆಲವು ಸರಳ ವಿಷಯಗಳನ್ನು ಕಲಿಯಲಿಕ್ಕಿದ್ದೇವೆ ಮೊದಲನೆಯದಾಗಿ OPS ಸ್ಟುಡಿಯೋ ಓಪನ್ ಮಾಡುವ ಸ್ಟಾರ್ಟ್ ಬಟನ್ ಇದರಲ್ಲಿ OPS ಸ್ಟುಡಿಯೋ ನಾವು OPS ಸ್ಟುಡಿಯೋ ಕ್ಲಿಕ್ ಮಾಡಿದ ತಕ್ಷಣ ಹೀಗೆ ಬರ್ತದೆ ಈಗ OPS ಸ್ಟುಡಿಯೋ ನಾವು ಪುನಃ ಪುನಃ ಉಪಯೋಗಿಸ್ತೇವೆ ಅಂತ ಆದರೆ ಆಗಾಗ ನಾವು ಪದೇ ಪದೇ ಈ ಸ್ಟಾರ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಿ OPS ಸ್ಟುಡಿಯೋ ಅಂತ ಹುಡುಕಿ ಹೋಗೋದಕ್ಕಿಂತ ಈ OPS ಸ್ಟುಡಿಯೋ ಐಕಾನ್ ಅನ್ನು ನಾವು ಇಲ್ಲಿ ಪಿನ್ ಮಾಡಿ ಇಟ್ಕೊಳ್ಬೋದು ಈ OPS ಸ್ಟುಡಿಯೋ ಐಕಾನ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಪಿನ್ ಟು ಟಾಸ್ಕ್ ಬಾರ್ ಅಂತ ಕೊಟ್ಟರೆ ಆಯಿತು ಈಗ ನಾನು ಇದನ್ನು OPS ಸ್ಟುಡಿಯೋ ಕ್ಲೋಸ್ ಮಾಡಿದ್ರೂ ಕೂಡ ಇಲ್ಲಿಯೇ OPS ಸ್ಟುಡಿಯೋ ಐಕಾನ್ ಇಲ್ಲಿ ಇರ್ತದೆ ಇದನ್ನು ಕ್ಲಿಕ್ ಮಾಡಿದ್ರೆ ಕೂಡಲೇ OPS ಸ್ಟುಡಿಯೋ ಓಪನ್ ಆಗ್ತದೆ ಇಲ್ಲಿರುವ ಈ ಕಪ್ಪು ಜಾಗ ಇದೆಲ್ಲ ಇದಕ್ಕೆ ಪ್ರಿವ್ಯೂ ಏರಿಯಾ ಅಂತ ಕರೀತಾರೆ ಈ ಪ್ರಿವ್ಯೂ ಈಗ ನಾವು ರೆಕಾರ್ಡಿಂಗ್ ಏನಾದರೂ ಸ್ಲೋ ಆದರೆ ಮಾತ್ರ ನಾವು ಡಿಸೇಬಲ್ ಮಾಡಿದರೆ ಸಾಕು ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಎನೇಬಲನ್ನು ಅನ್ಟಿಕ್ ಮಾಡಿದರೆ ಡಿಸೇಬಲ್ ಆಗ್ತದೆ ಸ್ಲೋ ಆದರೆ ಇದನ್ನು ಡಿಸೇಬಲ್ ಮಾಡ್ಬೋದು ಇಲ್ಲದಿದ್ದರೆ ನಮಗೆ ಏನು ರೆಕಾರ್ಡ್ ಆಗ್ತದೆ ಅನ್ನೋದು ಇಲ್ಲಿ ಕಾಣ್ತಾ ಇರ್ತದೆ OPS ಸ್ಟುಡಿಯೋದಲ್ಲಿ ಬೇಸಿಕ್ ಎಲಿಮೆಂಟ್ ಅಂತ ಹೇಳಿದರೆ ಅದು ಸೀನ್ ಸೀನ್ ಅಂತ ಹೇಳಿದರೆ ಈಗ ನಾವು ರೆಕಾರ್ಡ್ ಮಾಡುವಾಗ ಈಗ ಒಂದು ಕ್ಯಾಮರಾದಿಂದ ಇನ್ಪುಟ್ ತಗೊಳ್ತಾ ಇರ್ಬೋದು ಒಂದು ಮೈಕ್ರೋಫೋನಿಂದ ಇನ್ಪುಟ್ ತಗೊಳ್ತಾ ಇರ್ಬೋದು ಅಥವಾ ಈಗ ಒಂದು ಕ್ಯಾಮರಾ ಒಂದು ಇದು ಸ್ಕ್ರೀನು ಹಾಗೆ ಹಲವು ಇನ್ಪುಟ್ಗಳು ನಮಗೆ ಬರ್ತಾ ಇರ್ಬೋದು ಈ ಇನ್ಪುಟ್ಗಳ ಒಂದು ಕಲೆಕ್ಷನ್ಗೆ ಸೀನ್ ಅಂತ ಹೆಸರು ಹೀಗೆ ಹಲವು ಸೀನ್ಗಳನ್ನು ನಾವು ಆ್ಯಡ್ ಮಾಡಿಕೊಳ್ಬೋದು ಅಟ್ಲೀಸ್ಟ್ ಒಂದಾದರೂ ಸೀನ್ ಇರಲೇಬೇಕಾಗ್ತದೆ OPS ಸ್ಟುಡಿಯೋದಲ್ಲಿ ಈಗ ಸೀನನ್ನು ಆ್ಯಡ್ ಮಾಡಲಿಕ್ಕೆ ಈ ಪ್ಲಸ್ ಬಟನ್ ಉಪಯೋಗಿಸ್ಬೋದು ತೆಗಿಲಿಕ್ಕೆ ಇದನ್ನು ರೀಅರೇಂಜ್ ಮಾಡಲಿಕ್ಕೆ ಈ ಬಟನ್ಗಳನ್ನು ಉಪಯೋಗಿಸ್ಬೋದು ಹಾಗೆ ಈಗ ಒಂದು ಸೀನ್ ಒಳಗಡೆ ಹಲವು ಸೋರ್ಸ್ಗಳನ್ನು ಅಂದರೆ ಈಗ ವಿಡಿಯೋ ಸೋರ್ಸ್ ಆಡಿಯೋ ಸೋರ್ಸ್ ಈಗ ವಿಡಿಯೋ ಸೋರ್ಸ್ ಬರೀ ಕ್ಯಾಮರಾಗಳು ಮಾತ್ರ ಅಲ್ಲ ಸ್ಕ್ರೀನ್ಗಳು ಮಾತ್ರ ಅಲ್ಲ ಹಲವು ರೀತಿಯ ಸೋರ್ಸ್ಗಳನ್ನು ಇಲ್ಲಿ ಹಾಕ್ಕೊಳ್ಬೋದು ಈಗ ಫಾರ್ ಎಕ್ಸಾಂಪಲ್ ವಿಡಿಯೋ ಫೈಲ್ ಇದ್ದರೆ ಮೀಡಿಯಾ ಸೋರ್ಸ್ ನಿಮ್ಮಲ್ಲಿರುವ ಇಮೇಜ್ಗಳನ್ನು ಒಂದು ಸ್ಲೈಡ್ ಶೋ ಮಾಡಬೇಕು ಅಂದರೆ ಇಮೇಜ್ ಸ್ಲೈಡ್ ಶೋ ಅಂತ ಹೇಳುವ ಈ ಆಪ್ಷನನ್ನು ಕೊಡ್ಬೋದು ಹಾಗೆ ನಮ್ಮ ಡಿಸ್ಪ್ಲೇ ಏನು ಕಾಣ್ತಾ ಇದೆ ಅದೆಲ್ಲ ಕ್ಯಾಪ್ಚರ್ ಆಗಬೇಕು ಅಂದರೆ ಡಿಸ್ಪ್ಲೇ ಕ್ಯಾಪ್ಚರ್ ಅಂತ ಕೊಡ್ಬೋದು ಬೇಡ ಒಂದು ಬರೀ ಒಂದು ಬಣ್ಣಕ್ಕೆ ಮಾತ್ರ ಕಾಣಬೇಕು ಅಂದರೆ ಕಲರ್ ಸೋರ್ಸ್ ಅಂತ ಕೊಡ್ಬೋದು ಈಗ ಪರ್ಟಿಕ್ಯುಲರ್ ಈಗ ಒಂದು ಈಗ ಇಲ್ಲಿ ಹಲವು ವಿಂಡೋಗಳಿವೆ ಇಲ್ಲಿ ಒಂದು ಪವರ್ ಪಾಯಿಂಟ್ ಇದೆ ಇಲ್ಲಿ ಒಂದು ಬ್ರೌಸರ್ ಇದೆ ಹಾಗೆ ಹಲವು ವಿಂಡೋಗಳು ಇಲ್ಲಿ ಇರ್ಬೋದು ಈಗ ಅಂಥ ವಿಂಡೋ ಯಾವುದಾದ್ರೂ ಒಂದನ್ನು ಕ್ಯಾಪ್ಚರ್ ಮಾಡಬೇಕು ಅಂತಾದರೆ ಇಲ್ಲಿ ಪ್ಲಸ್ ಈಗ ಈ ಸೋರ್ಸಸ್ಸಲ್ಲಿ ಪ್ಲಸ್ ಕೊಟ್ಟು ವಿಂಡೋ ಕ್ಯಾಪ್ಚರ್ ಇಲ್ಲಿ ವಿಂಡೋ ಕ್ಯಾಪ್ಚರಿಗೆ ಬೇಕಾದರೆ ಹೆಸರು ಕೊಡ್ಬೋದು ನಾನು ಪವರ್ ಅಂತ ಕೊಡ್ತೇನೆ ಇಲ್ಲಿ ಈಗ ಇದು ಬ್ರೌಸರ್ ವಿಂಡೋ ಕಾಣ್ತಾ ಇದೆ ಹಾಗೆ ಈಗ ಇಲ್ಲಿ ನೋಡಿ ಪವರ್ ಪಾಯಿಂಟ್ ವಿಂಡೋ ಇಲ್ಲಿ ಕಾಣ್ತದೆ ಹೀಗೆ ಈಗ ಈ ವಿಂಡೋದಲ್ಲಿರುವಂಥ ಕಂಟೆಂಟ್ ಮಾತ್ರ ಈ ಟಾಸ್ಕ್ ಬಾರೆಲ್ಲ ಇಲ್ಲಿ ಕಾಣ್ತಾ ಇಲ್ಲ ನೀವು ಗಮನಿಸ್ಬೋದು ಹಾಗೆ ಕ್ಯಾಪ್ಚರ್ ಮಾಡ್ಬೋದು ಈ ವಿಂಡೋ ಕಂಟೆಂಟ್ ಮಾತ್ರ ಕಾಣ್ತಾ ಇರ್ತದೆ ಹಾಗೆ ಈ ಇಡೀ ಡಿಸ್ಪ್ಲೇಯಲ್ಲಿರುವ ಕಂಟೆಂಟ್ ಬರಬೇಕು ಅಂದರೆ ಡಿಸ್ಪ್ಲೇ ಕ್ಯಾಪ್ಚರ್ ಅಂತ ಕೊಟ್ಟ ತಕ್ಷಣ ಹೀಗೆ ಡಿಸ್ಪ್ಲೇ ಇರುವ ಎಲ್ಲ ಕಂಟೆಂಟ್ ಕಾಣ್ತಾ ಇರ್ತದೆ ಈಗ ನಿಮ್ಮ ಕಂಪ್ಯೂಟರಲ್ಲಿ ವೆಬ್ ಕ್ಯಾಮರಾ ಇದ್ದರೆ ಇಲ್ಲಿ ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಅಂತ ಇದೆಲ್ಲ ಇದನ್ನು ಕೊಟ್ಟ ತಕ್ಷಣ ಈಗ ವೆಬ್ ಕ್ಯಾಮರಾ ಅಥವಾ ಅಂಥ ಕ್ಯಾಪ್ಚರ್ ಡಿವೈಸ್ಗಳಿದ್ದರೆ ಅದರ ಸೋರ್ಸನ್ನು ತೋರಿಸ್ತದೆ ಹಾಗೆ ಆಡಿಯೋ ಆಡಿಯೋ ಅಂತ ಹೇಳಿದರೆ ಈಗ ನಿಮ್ಮ ಇಂಟರ್ನಲ್ ಮೈಕ್ರೋಫೋನ್ ಈಗ ಲ್ಯಾಪ್ಟಾಪ್ ಆದರೆ ಅದರಲ್ಲಿ ಬಿಲ್ಟ್ ಇನ್ ಮೈಕ್ರೋಫೋನ್ ಇದ್ದರೆ ಅದು ಅಥವಾ ನಾವು ಕನೆಕ್ಟ್ ಮಾಡಿರುವ ಹೆಡ್ಸೆಟ್ ಇದು ಅಥವಾ ಈಗ ಬ್ಲೂಟೂತ್ ಹೆಡ್ಸೆಟ್ ಹಾಗೆಲ್ಲ ಇದ್ದರೆ ಅದು ಹಾಗೆ ಹಲವು ಇನ್ಪುಟ್ಗಳನ್ನು ನಾವು ಸೆಲೆಕ್ಟ್ ಮಾಡ್ಬೋದು ಅದೇ ರೀತಿ ಔಟ್ಪುಟ್ ಕ್ಯಾಪ್ಚರ್ ಔಟ್ಪುಟ್ ಕ್ಯಾಪ್ಚರ್ ಅಂತ ಹೇಳಿದ್ರೆ ಈಗ ಕಂಪ್ಯೂಟರಲ್ಲಿ ಈಗ ಏನೋ ಸೌಂಡ್ ಪ್ಲೇ ಆಗ್ತಾ ಇರ್ತದೆ ಆ ಸೌಂಡನ್ನು ನಾವು ಕ್ಯಾಪ್ಚರ್ ಮಾಡಬೇಕು ಅಂತಾದರೆ ಆವಾಗ ಅಂದರೆ ಕಂಪ್ಯೂಟರಲ್ಲಿ ಪ್ಲೇ ಆಗ್ತಾ ಇರೋ ಸೌಂಡನ್ನು ಕ್ಯಾಪ್ಚರ್ ಮಾಡಿದ್ರೆ ಆಡಿಯೋ ಔಟ್ಪುಟ್ ಕ್ಯಾಪ್ಚರ್ ಅಂತ ಕೊಡಬೇಕಾಗ್ತದೆ ಸೊ ಇದಿಷ್ಟು ಬೇಸಿಕ್ಗಳು ಈಗ OPS ಪ್ರಿವ್ಯೂ ಹಾಗೆ ಸೀನ್ ಸೋರ್ಸ್ ಇದಿಷ್ಟು ಮತ್ತು ಈಗ ಇದರಲ್ಲಿ ಈಗ ನೀವು ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಈಗ ಒಂದೆರಡು ಕೊಟ್ಟಿರ್ತೀರಿ ಎರಡು ಡಿಫಾಲ್ಟಾಗಿ ಆ್ಯಡ್ ಆಗಿರ್ತದೆ ಈಗ ಸಿಸ್ಟಮ್ ಸೌಂಡು ಮತ್ತು ನಾವು ಮಾತಾಡ್ತಾ ಇರುವ ಈ ಮೈಕಿಂದ ಬರುವಂಥ ಇನ್ಪುಟ್ ಸೊ ಇದೆರಡು ಡಿಫಾಲ್ಟಾಗಿರ್ತದೆ ಯೂಶ್ವಲಿ ಈಗ ನೋಡಿ ಈ ಸ್ಪೀಕರ್ ಐಕಾನನ್ನು ಕ್ಲಿಕ್ ಮಾಡಿದರೆ ನೀವು ಮ್ಯೂಟ್ ಮಾಡ್ಬೋದು ಯೂಶ್ವಲಿ ಡೆಸ್ಕ್ಟಾಪ್ ಆಡಿಯೋ ಇದು ಅಂದರೆ ಈಗ ಕಂಪ್ಯೂಟರಲ್ಲಿ ಪ್ಲೇ ಆಗ್ತಾ ಇರೋ ಸೌಂಡ್ ನಾವು ಈಗ ಪ್ರೆಸೆಂಟೇಷನ್ ಕ್ಯಾಪ್ಚರ್ ಮಾಡುವಾಗ ಅಗತ್ಯ ಇರೋದಿಲ್ಲ ಇದನ್ನು ಮ್ಯೂಟ್ ಮಾಡಿ ಇಟ್ಕೊಳ್ಬೋದು ಆಮೇಲೆ ಈಗ ಇಲ್ಲಿ ನಾವು ಮಲ್ಟಿಪಲ್ ಸೀನ್ಸ್ ಹಾಕಿದರೆ ಒಂದು ಸೀನಿಂದ ಇನ್ನೊಂದು ಸೀನಿಗೆ ನಾವು ಸ್ವಿಚ್ ಮಾಡುವಾಗ ಈಗ ನಾವು ರೆಕಾರ್ಡ್ ಆಗ್ತಾ ಇರುವಾಗಲೇ ನಾವು ಒಂದು ಸೀನಿಂದ ಇನ್ನೊಂದು ಸೀನಿಗೆ ಸ್ವಿಚ್ ಆಗ್ಬೋದು ಆಗ ನಮಗೆ ಇನ್ನೊಂದು ಸೀನಲ್ಲಿ ಇರುವಂಥದ್ದು ಕ್ಯಾಪ್ಚರ್ ಆಗಲಿಕ್ಕೆ ಶುರು ಆಗ್ತದೆ ಹಾಗೆ ಆ ರೀತಿ ಸ್ವಿಚ್ ಆಗಬೇಕಾದ್ರೆ ಯಾವುದು ಟ್ರಾನ್ಸಿಷನ್ ಅಪ್ಲೈ ಆಗಬೇಕು ಅಂತ ಹೇಳೋದು ಸೀನ್ ಟ್ರಾನ್ಸಿಷನಲ್ಲಿ ಇರ್ತದೆ ಇದು ಲೈವ್ ಸ್ಟ್ರೀಮಿಂಗಲ್ಲಿ ಕೂಡ ಹೆಲ್ಪ್ ಆಗ್ತದೆ
ನಾವು ಸಾಮಾನ್ಯವಾಗಿ ರೆಕಾರ್ಡಿಂಗ್ ಮಾತ್ರ ಉಪಯೋಗಿಸ್ತೇವೆ. ಈಗ ರೆಕಾರ್ಡಿಂಗ್ ಮಾಡುವಾಗ ನಾವು ಈಗ ಇದಿಷ್ಟು ನಮಗೆ ಈಗ ಬೇಕಾದ ಸೋರ್ಸ್ಗಳನ್ನೆಲ್ಲ ನಾವು ಆ್ಯಡ್ ಮಾಡಿದ್ದೇವೆ ಅಂತಾದರೆ ಈಗ ಮತ್ತೆ ನಾವು ಇಲ್ಲಿ ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಕ್ಲಿಕ್ ಮಾಡಿದರೆ ಆಯಿತು ಅಷ್ಟೆ. ಈಗ ಸ್ಟಾರ್ಟ್ ರೆಕಾರ್ಡಿಂಗ್ ಕ್ಲಿಕ್ ಮಾಡ್ತೇನೆ ನಾನು. ಈಗ ರೆಕಾರ್ಡ್ ಆಗ್ಲಿಕ್ಕೆ ಶುರುವಾಗಿದೆ. ಇಲ್ಲಿ ನೀವು ಸೆಕೆಂಡ್ಸ್ ಚೇಂಜ್ ಆಗ್ತಾ ಇರೋದು ನೋಡ್ಬೋದು. ಈಗ ಸಪೋಸ್ ನನಗೆ ಈಗ ಯಾರೋ ಬಂದು ನಿಂತಿದ್ದಾರೆ, ನಾನು ಅವ್ರ ಹತ್ರ ಮಾತಾಡಬೇಕು, ಅಥವಾ ನನಗೆ ಏನೋ ಈಗ ಪ್ರೆಸೆಂಟೇಷನ್ ಆಗ್ತಾ ಇರುವಾಗ ಏನೋ ಒಂದು ಸಣ್ಣ ಪುಟ್ಟ ನನಗೆ ರೆಫರ್ ಮಾಡಲಿಕ್ಕೆ ಉಂಟು ಅಂತಾದರೆ ಆವಾಗ ಇಲ್ಲಿ ಪಾಸ್ ಬಟನ್ ಅಂತ ಇದೆ. ಈ ಪಾಸ್ ಬಟನನ್ನು ಕ್ಲಿಕ್ ಮಾಡಿದರೆ ಆಯಿತು, ಈಗ ರೆಕಾರ್ಡಿಂಗ್ ಆಗ್ತಾ ಇರೋದು ಸ್ಟಾಪ್ ಆಗ್ತದೆ, ಟೆಂಪರರಿಲಿ ಸ್ಟಾಪ್ ಆಗ್ತದೆ, ಪಾಸ್ಡ್ ಅಂತ ಬರ್ತದೆ ನನಗೆ. ಈಗ ಪಾಸ್ ಆಗಿದೆ. ಈಗ ಈ ಇದೆಲ್ಲ ಇಂಡಿಕೇಶನ್ಸ್ ಇಲ್ಲಿರುವ OBS ಐಕಾನಲ್ಲಿ ಕೂಡ ಕಾಣ್ತಾ ಇರ್ತದೆ ನಮಗೆ. ಈ ಇದು ವಿಂಡೋವನ್ನು ಓಪನ್ ಮಾಡಲೇಬೇಕು ಅಂತೆಲ್ಲ. ಈಗ ಇಲ್ಲಿ ಪಾಸ್ ಆಗಿರುವಾಗ ಈಗ ನಾವು ಬೇಕಾದಾಗೆ ಈಗ ಇನ್ನೊಂದು ಅಪ್ಲಿಕೇಶನ್ಗೆಲ್ಲ ಹೋಗಿ ಅದನ್ನೆಲ್ಲ ನಾವು ಈಗ ರೆಫರ್ ಮಾಡಿ ಮತ್ತೆ ಪುನಃ ಬರ್ಬೋದು. ಈಗ ಮತ್ತೆ ಪುನಃ ನಮಗೆ ಈಗ ಕಂಟಿನ್ಯೂ ಮಾಡ್ಬೋದು ಅಂತ ಅನಿಸಿದಾಗ ಇಲ್ಲಿ ಇದನ್ನು ಈ ಬಟನನ್ನು ಇನ್ನೊಮ್ಮೆ ಕ್ಲಿಕ್ ಮಾಡಿದ್ರೆ ಆಯಿತು, ಅನ್ ಪಾಸ್. ಈಗ ರೆಸ್ಯೂಮ್ ಆಗ್ತದೆ ರೆಕಾರ್ಡಿಂಗ್, ಈಗ ಮತ್ತೆ ಪುನಃ ಆಗ್ತಾ ಇದೆ. ಈಗ ನಮ್ಮದು ರೆಕಾರ್ಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಅಂತಾದಾಗ ಸ್ಟಾಪ್ ರೆಕಾರ್ಡಿಂಗ್ ಅಂತ ಕೊಟ್ಟರೆ ಈಗ ರೆಕಾರ್ಡಿಂಗ್ ಸೇವ್ ಆಗ್ತದೆ ಕಂಪ್ಯೂಟರಲ್ಲಿ. ಈಗ ಅದು ಎಲ್ಲಿ ಸೇವ್ ಆಯಿತು ಇತ್ಯಾದಿ ಎಲ್ಲ ಅದು ನಮ್ಮ ಈ ಸೆಟ್ಟಿಂಗ್ಸಿಗೆ ಹೋದರೆ ನಮಗೆ ಗೊತ್ತಾಗ್ತದೆ. ಈ ಸೆಟ್ಟಿಂಗ್ಸಲ್ಲಿ ಹಲವು ಆಯ್ಕೆಗಳಿರ್ತವೆ, ಇದನ್ನು ನೀವು ನೋಡ್ಬೋದು. ಇದರಲ್ಲಿ ನಾವು ಈಗ ಸ್ಪೆಸಿಫಿಕ್ ಆಗಿ ಈಗ ಎಲ್ಲಿ ಸೇವ್ ಆಯಿತು ಇಲ್ಲಿ ಔಟ್ಪುಟ್ ಅಂತ ಹೋದರೆ ಈಗ ಇದರಲ್ಲಿ ರೆಕಾರ್ಡಿಂಗ್ ಪಾತ್ ಅಂತ ಇರ್ತದೆ, ಇದು ಎಲ್ಲಿ ಸೇವ್ ಆಗ್ತಾ ಇದೆ ಅಂತ ತೋರಿಸ್ತಾ ಉಂಟು. ಹಾಗೆ ರೆಕಾರ್ಡಿಂಗ್ ಕ್ವಾಲಿಟಿ ಎಲ್ಲ ನೀವು ಹೆಚ್ಚು ಕಮ್ಮಿ ಮಾಡ್ಬೋದು. ಇದಕ್ಕೆ ಇಲ್ಲಿ ಇದರಲ್ಲಿ ಔಟ್ಪುಟ್ ಮೋಡಲ್ಲಿ ಅಡ್ವಾನ್ಸ್ಡ್ ಮೋಡ್ ಅಂತ ಕೂಡ ಉಂಟು, ಇದರಲ್ಲಿ ನಿಮಗೆ ಇನ್ನೂ ಜಾಸ್ತಿ ಆಯ್ಕೆಗಳು ಸಿಗ್ತವೆ. ಹಾಗೆ ಆಡಿಯೋ ಬಗ್ಗೆ, ಆಡಿಯೋ ಎಷ್ಟು ಯಾವ ರೇಟಲ್ಲಿ ಕ್ಯಾಪ್ಚರ್ ಆಗ್ತದೆ ಇತ್ಯಾದಿ ಎಲ್ಲ. ಈಗ ಇನ್ನೊಂದು ಅಷ್ಟೇ ಇಂಪಾರ್ಟೆಂಟ್ ವಿಡಿಯೋ, ವಿಡಿಯೋ ಆಯ್ಕೆಗಳು. ಇದು ಮುಖ್ಯವಾಗಿ ನಮಗೆ ವಿಡಿಯೋ ನಾವು ಎಷ್ಟು ರೆಸೊಲ್ಯೂಷನಲ್ಲಿ ಕ್ಯಾಪ್ಚರ್ ಮಾಡ್ತೇವೆ, ಅದು ಕ್ಯಾನ್ವಾಸ್ ರೆಸೊಲ್ಯೂಷನ್, ಎಷ್ಟು ರೆಸೊಲ್ಯೂಷನಲ್ಲಿ ನಾವು ಕ್ಯಾಪ್ಚರ್ ಮಾಡ್ತೇವೆ ಅಂತ ಹೇಳುವಂಥದ್ದು. ಇದು ಈಗ 1280x720 ಅಂತ ಹೇಳಿದ್ರೆ HD ರೆಸೊಲ್ಯೂಷನ್. ಇನ್ನೊಂದು ರೆಸೊಲ್ಯೂಷನ್ Full HD. Full HD ಇನ್ನೂ ಚಂದಕ್ಕೆ ರೆಕಾರ್ಡ್ ಆಗ್ತದೆ. ಇದು ತುಂಬ ಚೆನ್ನಾಗಿ ರೆಕಾರ್ಡ್ ಆಗಲಿಕ್ಕೆ ನಾವು 1920x1080 ಈ ರೆಸೊಲ್ಯೂಷನಲ್ಲಿ ರೆಕಾರ್ಡ್ ಮಾಡೋದು ಒಳ್ಳೆಯದು. ಈಗ ನಮ್ಮ ಕೆಲವು ಈಗ ನಮ್ಮ ಕಂಪ್ಯೂಟರ್ನ ಸಾಮರ್ಥ್ಯ ಇತ್ಯಾದಿ ಅನುಗುಣವಾಗಿ ಲಿಮಿಟೇಷನಿಗೆ ನಾವು ಈಗ ಈ ರೆಸೊಲ್ಯೂಷನಲ್ಲೂ ಕ್ಯಾಪ್ಚರ್ ಮಾಡ್ಬೋದು. ಮತ್ತು ಇದು ಕ್ಯಾಪ್ಚರ್ ರೆಸೊಲ್ಯೂಷನ್, ಇದು ಯಾವ ರೆಸೊಲ್ಯೂಷನಲ್ಲಿ ಸೇವ್ ಆಗ್ತದೆ ಅಂತ, ಈಗ ಫೈಲ್ ಸೇವ್ ಆಗುವಾಗ ಯಾವ ರೆಸೊಲ್ಯೂಷನಲ್ಲಿ ಸೇವ್ ಆಗ್ತದೆ ಅದು. ಇದು ನಮಗೆ ಈಗ ವಿಡಿಯೋ ಫೈಲ್ ಸೈಜು, ಕ್ವಾಲಿಟಿ, ಇದಕ್ಕೆ ಇದು ಮುಖ್ಯ ಆಗ್ತದೆ. ಇದು ಮತ್ತು ಇದು ಸಾಮಾನ್ಯವಾಗಿ ನೀವು ಸೇಮ್ ಇಟ್ಕೊಳ್ಬೋದು. ಆಮೇಲೆ ಇದು ಫ್ರೇಮ್ ರೇಟ್, ಒಂದು ವಿಡಿಯೋ ಈಗ ಪ್ಲೇ ಆಗ್ತಾ ಇರುವಾಗ ಒಂದು ಸೆಕೆಂಡಿಗೆ ಎಷ್ಟು ಫ್ರೇಮ್ಗಳು ಬರ್ತದೆ, ಫ್ರೇಮ್ಸ್ ಪರ್ ಸೆಕೆಂಡ್ ಅಂತ ಹೇಳುವಂಥದ್ದು. ಇದು ಸಾಮಾನ್ಯವಾಗಿ 30 ಅಂತ ಇಡುವಂಥದ್ದು ಒಳ್ಳೆಯದು, ಚೆನ್ನಾಗಿ ಕಾಣಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಹಾಗೆ ಇನ್ನು ಹಲವು ಆಪ್ಷನ್ಸ್ಗಳು ಇವೆ ಇದರಲ್ಲಿ. ಈಗ ಸದ್ಯಕ್ಕೆ ನಾವು ಇವಿಷ್ಟನ್ನು ಮಾತ್ರ ನೋಡ್ತೇವೆ. OBS ಸ್ಟುಡಿಯೋವನ್ನು ಲೈವ್ ಸ್ಟ್ರೀಮಿಂಗ್ ಮೋಡಲ್ಲಿ ಉಪಯೋಗಿಸುವಾಗ ಸ್ಟುಡಿಯೋ ಮೋಡ್ ಅಂತ ಹೇಳುವ ಒಂದು ಆಯ್ಕೆ ಇದೆ. ಇದು ಒಂದು ವೇಳೆ ಸೆಲೆಕ್ಟ್ ಆಗಿದ್ದರೆ ಈ ರೀತಿ ಎರಡು ವಿಭಾಗಗಳು ಬರ್ತದೆ ಡಿಸ್ಪ್ಲೇಯಲ್ಲಿ. ಇದು ಲೈವ್ ಸ್ಟ್ರೀಮಿಂಗಿಗೆ ಉಪಯೋಗ ಆಗ್ತದೆ. ಈಗ ನಾವು ತಪ್ಪಿ ಇದನ್ನು ಸೆಲೆಕ್ಟ್ ಮಾಡಿದ್ದೇವೆ ಅಂದರೆ ಈ ಸ್ಟುಡಿಯೋ ಮೋಡನ್ನು ಇನ್ನೊಮ್ಮೆ ನಾವು ಕ್ಲಿಕ್ ಮಾಡಿದರೆ ನಾರ್ಮಲ್ ಮೋಡಿಗೆ ಹೋಗ್ತದೆ. ಹಾಗೆಯೇ ಇದರಲ್ಲಿ OBS ಸ್ಟುಡಿಯೋದ ಮೆನುಗಳಲ್ಲಿ ಹಲವು ಆಯ್ಕೆಗಳಿರ್ತವೆ. ಒಂದನೇದು ನಮಗೆ ಬಹಳ ಉಪಯೋಗ ಆಗುವಂಥದ್ದಂದರೆ ಶೋ ರೆಕಾರ್ಡಿಂಗ್ಸ್. ನಾವು ಸ್ಟೋರ್ ಮಾಡಿರುವ ಫೈಲ್ಸ್ ಎಲ್ಲಿ ಸ್ಟೋರ್ ಆಗ್ತದೆ ಅಂತ ನೀವು ನೋಡಬೇಕಿದ್ರೆ ಶೋ ರೆಕಾರ್ಡಿಂಗ್ಸ್ ಅಂತ ಕೊಟ್ಟರೆ ನಾವು ಸೇವ್ ಮಾಡಿರುವ ಫೈಲ್ಸ್ಗಳು ನಮಗೆ ಕೂಡಲೇ ಕಾಣ್ತವೆ. ಹಾಗೆ ಈಗ ಕೆಲವು ಸಲ ಇದರಲ್ಲಿರುವ ವಿಂಡೋಗಳು ತಪ್ಪಿ ನೀವು ಅವುಗಳನ್ನು ತೆಗೆದು ಬಿಡ್ಬೋದು. ಹಾಗೆ ತೆಗೆದಿದ್ದೀರಿ ಅಂತಾದರೆ ಪುನಃ ಅವುಗಳನ್ನು ಹಾಕ್ಕೊಳ್ಳಿಕ್ಕೆ ಇಲ್ಲಿ ವ್ಯೂವಲ್ಲಿ ಹೋದರೆ ಅದಕ್ಕೆ ಆಯ್ಕೆಗಳು ಸಿಗ್ತದೆ. ಇಲ್ಲಿ ಟಿಕ್ ಮಾರ್ಕ್ಗಳನ್ನು ನಾವು ಹಾಕ್ಕೊಂಡ್ರೆ ಈ ಆಯ್ಕೆಗಳು ಮತ್ತೆ ಪುನಃ ಸಿಗ್ತವೆ. ಸೊ ಇವಿಷ್ಟು ನಾವು ಈ ದಿವಸ ನೋಡುವಂಥ ವಿಷಯಗಳು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.